जून तिंगळ आगमन आगि 15 दिनगळु कळेदिदे अर्ध तिंगळु मुगिदिदे आदरू कूड इन्नु मुंगारु प्रवेश आगिल्ल राज्यद हलवेडे एक्सपेक्टेड रेन बरबेकु अन्कोंडिद्दंत मळे बरलिल्ल हागागि कुडियुव नीरिन समस्ये अल्लल्लि तलेदोर्ता इदे आदरे समस्ये आगबारदु अन्नो निट्टिनल्लि क्रम तेगेदुकोळ्ळि अंत मुख्यमंत्रिगळु सूचने कोट्टिद्दारे आदरे मूरु जिल्लेगळ जिल्लाधिकारिगळिगे टेन्शन आरंभ आगिदे रायचूर कोप्पळ मत्तु बळ्ळारी जिले आतंक सृष्टियागिदे अभाव तग्गिसबेकु अंतंद्रे तुंगभद्रा डाम हरिसबेकु यडदंडे कालुवेय हलवेडे दुरस्ति कामगारी आगता इदे यडदंडे कालुवेगे नीर हरिसोदु क्षणक्के साध्य इल्ल नीरावरी इलाखेय सहाय केळिदारे रायचूर जिल्लाधिकारी इन जिलाधिकारी कोरिके हिन्नेलेयल्लि कामगारियन्न सद्यक्के निल्लिसि अंत मनवि माड्कोळ्ळलागिदे प्रादेशिक आयुक्तरिगे नीरावरी इलाके ई बग्गे मनवि माडिदे अनुमतिय निरीक्षेयल्लि नीरावरी इलाके अधिकारिगळु कूड इद्दारे गणेकल जलाशय तुंबिसोदक्के आगिल्ल समय तेगेदुकोळ्ळुत्तिदे विळंब आग्ता इदे गणेकल अंतंद्रे इदु रायचूरु नगरक्के संपूर्णवागि कुडियुव नीरन्न ओदगिसुवंतद्दु आदरे आ डैम तुंबेकु अंतंद्रे तुंगभद्रा एडदंडे इंदले ओंदु कालवे इदे अल्लिंदने नीरु होगबेकु आ एडदंडे कालवे ईग कामगारियल्लिदे सो ई डैम तुंबेकु अंतंद्रे एडदंडे कामगारी एडदंडेयल्लि नडेयता इरुवंत कामगारी सद्यक्के निल्लबेकु 5 टीएमसी नीरु इदे एल्लिवरेगे बरुत्ते अंत गोत्तिल्ल आ नीरन्ने सरियागि एल्लरिगू पूरैके माडबेकु अंतंद्रे अदु दोड्ड सवाल आगुत्ते ಹಾಗಾಗಿ ಈ ತ್ರಿವಳಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸ್ವಲ್ಪ ತಲೆ ಕೆಡಿಸಿಕೊಂಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ನಡೆದಂತ ಸಭೆಯಲ್ಲಿ ಇದರ ಬಗ್ಗೆನೇ ಮಾತನಾಡಿದ್ರು ಯಾವುದೇ ಭಾಗಕ್ಕೆ ನೀರಿನ ಕ್ಷಾಮ ಆಗಬಾರದು ಎಲ್ಲ ಕಡೆ ಸಮರ್ಪಕವಾಗಿ ನೀರು ಹೋಗಬೇಕು ಕುಡಿಯುವ ನೀರಿನ ಸಮಸ್ಯೆ ಎಲ್ಲೂ ಕೂಡ ತಲೆದೋರಬಾರದು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಬಹಳ ಕಡಕ ಸೂಚನೆ ಕೊಟ್ಟಿದ್ರು ಆದರೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಇದು ತುಂಗಭದ್ರಾ ನದಿಯಿಂದ ಒಂದಿಷ್ಟು ನೀರು ಬಿಟ್ಟು ಆಮೇಲೆ ತುಂಬಬೇಕಾಗಿದ್ದಂತ ಒಂದು ಜಲಾಶಯ ಅದರಲ್ಲಿ ಕೇವಲ 5 ಟಿಎಂಸಿ ನೀರಿದೆ 5 ಟಿಎಂಸಿ ನೀರನ್ನ 3 ಜಿಲ್ಲೆಗೆ ಹಂಚಬೇಕು ಅಂತಂದ್ರೆ ಅದು ಕಷ್ಟ ಸಾಧ್ಯ ಆಯ್ತು ಈ ಡ್ಯಾಮ್ ತುಂಬಸಣ ಅಂತಂದ್ರೆ ಎಡದಂಡೆ ಕಾಲುವೆಯಲ್ಲೂ ಕೂಡ ಇನ್ನು ಕಾಮಗಾರಿ ನಡೆಯತಾ ಇದೆ ಆ ಕಾಮಗಾರಿ ಮುಗಿಯುವವರೆಗೂ ಕೂಡ ಈ ಡ್ಯಾಮ್ ಗೆ ತುಂಗಭದ್ರಾ ಡ್ಯಾಮ್ ನಿಂದ ನೀರು ತರಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಸದ್ಯಕ್ಕೆ ಆ ಕಾಮಗಾರಿಗಳನ್ನು ಸ್ಥಗಿತಮಾಡಿ ಕುಡಿಯುವ ನೀರಿನ ಅಭಾವ ನಮಗೆ ಎದುರಾಗಬಹುದು ಕೇವಲ 5 ಟಿಎಂಸಿ ನೀರಿದೆ ಆ 5 ಟಿಎಂಸಿ ನೀರನ್ನು ಎಲ್ಲರಿಗೂ ಹಂಚಬೇಕು ಅಂತಂದ್ರೆ ಅದು ಸಮರ್ಪಕವಾಗಿ ಹಂಚಬೇಕು ಅಂತಂದ್ರೆ ಸಾಧ್ಯ ಇಲ್ಲ ನೀವು ಕಾಮಗಾರಿಯನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಆ ಕಾಲುವೆ ಮುಖಾಂತರ ನೀರು ಹರಿಸಿಕೊಂಡು ಈ ಕಡೆ ಜಲಾಶಯವನ್ನು ಸ್ವಲ್ಪ ತುಂಬಿಸಿಕೊಳ್ಳಬಹುದು ಡ್ಯಾಮ್ ಅನ್ನು ಆ ಮುಖಾಂತರ ನೀರಿನ ಕ್ಷಾಮ ಬರದೇ ಇರುವಂತೆ ನಾನು ನೋಡೋದಕ್ಕೆ ಸಾಧ್ಯ ಅನ್ನುವಂತ ಮನವಿಯನ್ನು ಜಿಲ್ಲಾಧಿಕಾರಿಗಳು ನೀರಾವರಿ ಇಲಾಖೆಗೆ ಮಾಡಿದ್ದಾರೆ ನೀರಾವರಿ ಇಲಾಖೆಯವರಿಗಾಗಲೇ ಮುಖ್ಯ ಆಯುಕ್ತರಿಗೂ ಕೂಡ ಹೇಳಿದ್ದಾರೆ ಕಾಮಗಾರಿಯನ್ನು ಸ್ವಲ್ಪ ಸ್ಥಗಿತ ಮಾಡಿದ್ರೆ ಒಳ್ಳೆಯದು ಅಂತ ಸೋ ಮುಖ್ಯ ಆಯುಕ್ತರು ಏನು ಹೇಳಬೇಕು ಏನು ಹೇಳ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಅದೇ ಮಾತುಗೆ ಕಾಯ್ತಾ ಇದ್ದಾರೆ ಒಂದು ವೇಳೆ ಆ ಕಾಮಗಾರಿ ಸ್ಟಾಪ್ ಆದ್ರೆ ಮೂರು ಜಿಲ್ಲೆಗಳಿಗೆ ಸ್ವಲ್ಪ ಕುಡಿಯುವ ನೀರಿನ ಅಭಾವ ಸಮಸ್ಯೆ ಕಡಿಮೆ ಆಗಬಹುದು ಒಂದು ವೇಳೆ ಇಲ್ಲ ಕಾಮಗಾರಿ ಮಾಡಲೇಬೇಕು ಮಳೆಗಾಲ ಬರ್ತಾ ಇದೆ ಕಷ್ಟ ಆಗುತ್ತೆ ಇಡಿ ಮಳೆಗಾಲವನ್ನ ಈ ವಿಥೌಟ್ ಕನ್ಸ್ಟ್ರಕ್ಷನ್ ಮಾಡದೆ ಇಲ್ಲಿ ಇಡಿ ಮಳೆಗಾಲ ಕಳಿಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಏನಾದರೂ ಆಯುಕ್ತರು ಹೇಳಿದ್ರೆ ಅದು ಮೂರು ಜಿಲ್ಲೆಗಳಿಗೆ ಮಳೆ ಬರುವವರೆಗೂ ಕೂಡ ಬಹಳ ದೊಡ್ಡ ಸಮಸ್ಯೆ ಕಾಣುತ್ತೆ ಸಮಸ್ಯೆಗೆ ಕಾರಣ ಆಗುತ್ತೆ ಹಾಗಾಗಿ ಅಧಿಕಾರಿಗಳು ಜೊತೆಗೆ ಜಿಲ್ಲಾಧಿಕಾರಿಗಳು ಸ್ವಲ್ಪ ತಲೆ ಕೆಡಿಸಿಕೊಂಡಿದ್ದಾರೆ ಜಿಲ್ಲೆಯ ನೀರಿನ ಸಮಸ್ಯೆಗಳನ್ನು ಬಗೆಹರಿಸುವ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಸಿದ್ದು ಗುಡ್ ಮಾರ್ನಿಂಗ್ ನೀರಿನ ಹಾಹಾಕಾರ ಎಲ್ಲ ಕಡೆ ಈಗ ತಲೆದೋರ್ತಾ ಇರುವಂತ ಪ್ರಮುಖ ಸಮಸ್ಯೆ ಒಂದಕಡೆ ಮುಂಗಾರು ಪ್ರವೇಶ ಆಗಿಲ್ಲ ಇನ್ನೊಂದಕಡೆ ನೀರಿಗೋಸ್ಕರ ಹಾಹಾಕಾರ ಮುಂದುವರಿತಾ ಇದೆ ಆದರೆ ಅದನ್ನ ಪೂರೈಕೆ ಮಾಡೋದಕ್ಕೆ ಕೂಡ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ ಏನದು ತೊಂದರೆಗಳು ಏನೇನಿದೆ ಯಾಕೆ ಇನ್ನೊಂದು ಡ್ಯಾಮ್ ಗೆ ನೀರು ತುಂಬಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಿದೆ ಸಿದ್ದು ಬಿರಾದಾರ್
ಪ್ರಣತ್ ಈಗಾಗಲೇ ತುಂಗಭದ್ರಾ ಜಲಾಶಯ ಇರತಕ್ಕಂತದ್ದು ತುಂಗಭದ್ರಾ ಜಲಾಶಯದ ಮೇಲೆ ಸಾಕಷ್ಟು ಪ್ರಮುಖ ನಗರ ಮತ್ತು ಪಟ್ಟಣಗಳು ತ್ರಿವಳಿ ಜಿಲ್ಲೆ ಅಂದ್ರೆ ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಯ ಪ್ರಮುಖ ನಗರ ಮತ್ತು ಪಟ್ಟಣಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕಾದಂತ ಬಹುದೊಡ್ಡ ಜವಾಬ್ದಾರಿ ಇರತಕ್ಕಂತದ್ದು ಈಗ ಮಾನ್ಸೂನ್ ಕೂಡ ಬರದೇ ಇರೋ ಕಾರಣಕ್ಕೆ ಮಳೆ ಕೂಡ ಬರದೇ ಇರೋ ಕಾರಣಕ್ಕೆ ಜಲಾಶಯದಲ್ಲಿ ಕೂಡ ಅತ್ಯಲ್ಪ ಪ್ರಮಾಣದ ನೀರು ಇರತಕ್ಕಂತ ಕೇವಲ 5 ಟಿಎಂಸಿ ನೀರು ಮಾತ್ರ ನಮಗೆ ಲಭ್ಯವಿರತಕ್ಕಂತದ್ದು ಈ 5 ಟಿಎಂಸಿ ನೀರನ್ನೇ 3 ಜಿಲ್ಲೆಗಳ ಜನರಿಗೆ ಪ್ರಮುಖ ನಗರ ಮತ್ತು ಪಟ್ಟಣಗಳಿಗೆ ಮತ್ತು ಹಳ್ಳಿಗಳಿಗೂ ಕೂಡ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾದಂತ ಬಹುದೊಡ್ಡ ಜವಾಬ್ದಾರಿ ಇದೆ ವಿಶೇಷವಾಗಿ ತುಂಗಭದ್ರಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆ ಮುಖಾಂತರ ಬಲದಂಡೆ ಕಾಲುವೆ ಮುಖಾಂತರ ಬಳ್ಳಾರಿ ಭಾಗಕ್ಕೆ ಹೊಸಪೇಟೆ ಭಾಗಕ್ಕೆ ಮತ್ತು ಎಡದಂಡೆ ಕಾಲುವೆ ಮುಖಾಂತರ ಕೊಪ್ಪಳ ಮತ್ತು ರಾಯಚೂರು ಭಾಗದ ಹಳ್ಳಿಗಳಿಗೆ ನಗರಗಳಿಗೆ ಪಟ್ಟಣಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಈಗ ಎಡದಂಡೆ ಕಾಲುವೆ ಮುಖಾಂತರ ರಾಯಚೂರು ನಗರದ ಭಾಗಶಃ ವಾರ್ಡ್ಗಳಿಗೆ ನೀರು ಪೂರೈಕೆ ಮಾಡೋದಕ್ಕೆ ಗಣೇಶಲ್ ಜಲಾಶಯಗಳಲ್ಲಿ ಬರಿದಾಗಿರತಕ್ಕಂಥದ್ದು ಖಾಲಿಯಾಗಿರತಕ್ಕಂಥದ್ದು ಗಣೇಶಲ್ ಜಲಾಶಯಕ್ಕೆ 15 ಅಡಿಯಷ್ಟು ನೀರು ತುಂಬತಕ್ಕಂಥ ಬಹುದೊಡ್ಡ ಸವಾಲು ರಾಯಚೂರು ಜಿಲ್ಲಾಡಳಿತಕ್ಕೆ ಎದುರಾಗಿದೆ ಈಗಾಗಲೇ ರಾಯಚೂರು ಜಿಲ್ಲಾಧಿಕಾರಿ ಚಂದ್ರಶೇಖರ್ ಅವರು ನೀರಾವರಿ ಇಲಾಖೆಗೆ ಪತ್ರ ಕೂಡ ಬರೆದಿರತಕ್ಕಂಥದ್ದು ಈಗಾಗಲೇ ಆದಷ್ಟು ಬೇಗ ನೀರು ಬಿಡುಗಡೆ ಮಾಡಬೇಕು ಗಣೇಶಲ್ ಜಲಾಶಯನ ತುಂಬಬೇಕು 15 ಅಡಿಗೆ ನೀರು ತರಬೇಕಂತ ಇಲ್ಲಿ ಪತ್ರ ಕೂಡ ಬರೆದಿದ್ದಾಗಿದೆ ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರತಕ್ಕಂಥದ್ದು ತುಂಗಭದ್ರಾ ಎಡದಂಡೆ ಕಾಲುವೆ ಕಿಲೋಮೀಟರ್ 122-126 ಅಂದ್ರೆ 76ನೇ ಉಪವಿತರಣೆ ಕಾಲುವೆ ಬಳಿ ಒಂದು ಎರಡು ಸೇತುವೆಗಳು ಪಿಡಬ್ಲ್ಯೂಡಿ ಇಲಾಖೆಯಿಂದ ಎರಡು ಸೇತುವೆ ಕಾಮಗಾರಿ ಕಾಲುವೆ ಮೇಲೆ ಹಾದು ಹೋಗ್ತಕ್ಕಂಥ ಎರಡು ಸೇತುವೆ ಕಾಮಗಾರಿ ನಿರ್ಮಾಣ ಕೆಲಸ ನಡೀತಾ ಇದೆ ಸೊ ಆ ಕಾಮಗಾರಿ ನಿಲ್ಲಿಸಿಲ್ಲ ಅದರ ಜೊತೆಗೆ ಕಾರಡಿಗೆ ಭಾಗದಲ್ಲಿ ಕೂಡ ಕಾಲುವೆ ಎಂಬ್ಯಾಕ್ಮೆಂಟ್ ಕೆಲಸ ನಡೀತಾ ಇದೆ ಅದರ ಜೊತೆಗೆ ಕಾಲುವೆ ಜೀರೋದಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಗೇಟ್ ರಿಪೇರಿ ಕೆಲಸ ಕೂಡ ನಡೀತಾ ಇದೆ ಒಟ್ಟಾರೆ 1-2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಡೀತಾ ಇರೋ ಕಾರಣಕ್ಕೆ ಕಾಲುವೆಗೆ ನೀರು ಹರಿಸೋದಕ್ಕೆ ಸಾಧ್ಯವಾಗ್ತದೆ ಇದು ಕಷ್ಟ ಸಾಧ್ಯ ಆಗ್ತದೆ ಸೊ ಹೀಗಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳು ರಾಯಚೂರು ಜಿಲ್ಲಾಧಿಕಾರಿಯ ಪತ್ರವನ್ನು ಉಲ್ಲೇಖಿಸಿ ಈಗಾಗಲೇ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರ್ಕೊಂಡು ಈ ಕಾಮಗಾರಿ ಆನ್ಗೋಯಿಂಗ್ ಕಾಮಗಾರಿ ನಿಲ್ಲಿಸಿ ನಮಗೆ ನೀರು ಕುಡಿಯೋ ನೀರು ಬಿಡುಗಡೆ ಮಾಡೋದಕ್ಕೆ ಅನುಮತಿ ಕೊಡಬೇಕಂತ ಕೋರಿದ್ದಾರೆ ಇನ್ನು ಪ್ರಾದೇಶಿಕ ಆಯುಕ್ತರ ಅನುಮತಿ ನಿರೀಕ್ಷೆಯಲ್ಲಿದ್ದಾರೆ ಅವರ ಅನುಮತಿ ಬಂದ ನಂತರ ಗುತ್ತಿಗೆದಾರಿಗೆ ಸೂಚನೆ ಕೊಟ್ಟು ಕಾಮಗಾರಿಯನ್ನು ನಿಲ್ಲಿಸಿ ಕಾಲುವೆಗೆ ನೀರು ಹರಿಸಬೇಕಾಗುತ್ತೆ ಸೊ ಎಲ್ಲ ಪ್ರಕ್ರಿಯೆ ಆಗೋದಕ್ಕೆ ಸುಮಾರು 1 ವಾರ ಆಗಬೇಕಾಗುತ್ತೆ ಅಲ್ಲಿವರೆಗೂ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಎದುರಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಎದುರಾಗಿರತಕ್ಕಂಥದ್ದು ಈಗಾಗಲೇ ರಾಯಚೂರು ಜಿಲ್ಲೆಯ ಸಿನ್ನೂರು ಪಟ್ಟಣ ಮಸ್ಕಿ ಪಟ್ಟಣ ಸೇರಿದಂತೆ ರಾಯಚೂರು ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡಬೇಕಾದಂತಹ ಮಹತ್ವ ಜವಾಬ್ದಾರಿ ಎಡದಂಡೆ ಕಾಲುವೆ ಮುಖಾಂತರ ಹರಿಸಬೇಕು ಅದರ ಜೊತೆಗೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಪಟ್ಟಣ ಕೂಡ ನೀರು ಕೊಡಬೇಕು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ನಗರಕ್ಕೂ ಕೂಡ ನೀರು ಕೊಡಬೇಕು ಬಳ್ಳಾರಿಯ ಭಾಗಶಃ ಭಾಗಕ್ಕೆ ಕೂಡ ನೀರನ್ನು ಕೊಡಬೇಕಾಗುತ್ತೆ ಸೊ ಹೀಗಾಗಿ ಒಟ್ಟಾರೆ ಒಂದು 8,500 ಕ್ಯೂಸೆಕ್ಸ್ ನೀರನ್ನು ನಾವು ತುಂಗಭದ್ರಾ ಎಡದಂಡೆ ಕಾಲುವೆಗೆ ಹರಿಸಬೇಕಾಗುತ್ತೆ ಆ ನೀರು 8,500 ಕ್ಯೂಸೆಕ್ಸ್ ಬಿಟ್ಟರೆ 0.7 TMC ಏನಾಗುತ್ತೆ ಆ ನೀರು ರಾಯಚೂರು ತಲುಪಬೇಕಾದ್ರೆ ಕನಿಷ್ಠ ಪ್ರಮಾಣದ ನೀರು ಎಪರೇಷನ್ ಲಾಸು ಮತ್ತು ಬಿಸಿಲಿನ ಲಾಸು ಸಾಕಷ್ಟು ಲಾಸ್ ಆಗಿ ರಾಯಚೂರು ಬಿರಿಯಾರಣಕಲ್ಲಿಗೆ ತಲುಪಬೇಕಾದ್ರೆ ಅದು ಕೇವಲ 3,500-6,000 ಕ್ಯೂಸೆಕ್ಸ್ ತಲುಪುತ್ತೆ ಸೊ ಸುಮಾರು 1 ವಾರದವರೆಗೂ ಕೂಡ ನೀರನ್ನು ಹರಿಸಬೇಕಾಗುತ್ತೆ ಆಗ ಮಾತ್ರ ಗಣೇಶಲ್ ಜಲಾಶಯ ತುಂಬುತ್ತೆ ಸೊ ಇದು ಒಂದು ಬಹುದೊಡ್ಡ ಜವಾಬ್ದಾರಿ ಇದ್ದಾರೆ ಅದರ ಜೊತೆಗೆ ಗಂಗಾವತಿ ಭಾಗ ಸಿಂಧೂರು ಭಾಗದಲ್ಲಿ ಭತ್ತ ಸಸಿ ಮಾಡಿ ಹಾಕೋದು ಕೂಡ ರೈತರು ಪ್ರಾರಂಭ ಮಾಡಿದ್ದಾರೆ ಅವರು ಕೂಡ ನೀರನ್ನು ಕಾಲು ಮುಖಾಂತರ ಅಕ್ರಮವಾಗಿ ಪಡೆದುಕೊಂಡ್ರೆ ಅಲ್ಲೂ ಕೂಡ ನೀರು ಬರೀ ಬಿಆರ್ ಗಣೇಶಲ್ಲಿಗೆ ಸರಾಗವಾಗಿ ಸಾಗೋದಕ್ಕೆ ಸಾಕಷ್ಟು ಅಡಚಣೆ ಎದುರಾಗ್ತವೆ ಹೀಗಾಗಿ ಪೊಲೀಸರು ಎಲ್ಲಾ ರೀತಿಯ ಒಂದು ಬಿಗಿ ಭದ್ರತೆಯಲ್ಲಿ ಕುಡಿಯುವ ನೀರನ್ನು ಈ ನಗರ ಮತ್ತು ಪ್ರಮುಖ ಪಟ್ಟಣ ತಲುಪಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರತಕ್ಕಂಥದ್ದು ಪ್ರಣತ್.